ನೀವ್ ಹೇಳಿದ್ದು ಅಂದ್ರೆ ಆಮ್ ಆದ್ಮಿ ತಂದಾಗ ಎಲ್ಲೊಂದ್ ಕಡೆ ಆತರ ಅಬ್ಬರ ಇರಲ್ಲ, ಇನ್ನೊಂದ್ ಕಡೆ ಏನು ಹಣ ಹೆಂಡ ಇದ್ಯಾವ್ದು ಕಾಣಿಸಲ್ಲ. ಈ ಸಕ್ಸಸ್ ನಿಜವಾಗ್ಲೂ ಜನರಿಗೆ ಏನು ಒಂದು ಸಂದೇಶ ಕೊಡ್ತಾ ಇದೆ ಅಂತೀರಾ? ಪಂಜಾಬ್ ಸಕ್ಸಸ್ ಇದ್ಯಾವ್ದು ಇಲ್ದೇನೆ, ಇದು ಒಂದು ಹಿಸ್ಟಾರಿಕ್ ವಿನ್ ಅಂತ ಹೇಳ್ಬೋದು. ನಾವು ಈ ಜನರಿಂದ ನಾವು ಗೆದ್ದಿರೋದ್ರಿಂದ ಇದು ಒಂದು ಮೀನಿಂಗ್ ಹೆಂಗೋಗುತ್ತೆ ಅಂದ್ರೆ, ಜನರಿಗೆ ದುಡ್ಡು ಇಲ್ಲ, ಹಣ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ, ಇದು ಗ್ಯಾರಂಟಿ. ಆನ್ ದ ಗ್ರೌಂಡ್ ನಾವು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಆಮ್ ಆದ್ಮಿ ಪಕ್ಷದ ನಮ್ಮ ಮ್ಯಾನಿಫೆಸ್ಟೋ ಏನಿದೆಯೋ ಅದನ್ನು ಅವರಿಗೆ ತಿಳಿಸಿ ಜನರಿಗೆ ಅರ್ಥ ಮಾಡಿದ್ವಿ. ಎಜುಕೇಷನ್ ಬಗ್ಗೆ ಮತ್ತು ಸ್ಕೂಲ್ಸ್ ಬಗ್ಗೆ ನೋಡಿದ್ದಾರೆ ಅವರು. ಡೆಲ್ಲಿಯಲ್ಲಿ ಸರ್ಕಾರ ಹೆಂಗೆ ನಡೀತಾ ಇದೆ, ಸೇಮ್ ಮಾಡೆಲ್ ನಾವು ಬೇರೆ ಎಲ್ಲೆಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅಲ್ಲೆಲ್ಲ ಮಾಡಬೇಕಂತ ಉದ್ದೇಶದಿಂದ ಇದೇ ವಿಚಾರ ಜನರಲ್ಲಿ ತಿಳಿಸಿದ್ದೀವಿ. ಜನರು ಅದು ಅರ್ಥ ಮಾಡ್ಕೊಂಡಿದ್ದಾರೆ. ಬೇರೆ ದೊಡ್ಡ ಪಕ್ಷವನ್ನು ನೋಡಿದ್ದಾರೆ, ಇವಾಗ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇರೆ ಸ್ಟೇಟ್ಸಲ್ಲೂ ಇದೇ ಥರ ನಮಗೆ ಅವಕಾಶ ಸಿಕ್ಕಿದ್ರೆ ನಾವು ಇದೇ ಡೆಲ್ಲಿ ಮಾಡೆಲ್ ಫಾಲೋ ಮಾಡ್ತೀವಿ ಅಂತ ಹೇಳ್ತೀನಿ ನಾನು. ನಿಮ್ದು ಬೆಂಗಳೂರು ದೊಮ್ಲೂರು ಬಿಬಿಎಂಪಿ ಎಲೆಕ್ಷನ್ ಬರ್ತಾ ಇದೆ, ಯಾವ ತರದ ಅಂಡರ್ ಗ್ರೌಂಡ್ ಏನು ಹಾರ್ಡ್ಕೋರ್ ಆಗಿ ಗ್ರೌಂಡ್ ವರ್ಕ್ ಯಾವ ತರ ಮಾಡ್ತಾ ಇದ್ದೀರಾ ನಡೀತಾ ಇದೆ ಆಮ್ ಆದ್ಮಿ ಪಾರ್ಟಿ? ಓಕೆ, ಆಮ್ ಆದ್ಮಿ ಪಾರ್ಟಿ ಬೆಂಗಳೂರಲ್ಲಿ ಸುಮಾರು ಜಾಗದಲ್ಲಿ ಸ್ಪರ್ಧೆ ಮಾಡಂಗಿದೆ. ನಾನು ದೊಮ್ಲೂರು ವಾರ್ಡ್ 112 ಇಂದ ಸ್ಪರ್ಧೆ ಮಾಡಲು ಇದ್ದೀನಿ. ನಮಗೆ ಅವಕಾಶ ಸಿಕ್ತು ಅಂದರೆ, ಜನ ನಮಗೆ ಒಂದು ಅವಕಾಶ ಕೊಟ್ಟರೆ ನಾವು ಗ್ಯಾರಂಟಿ ಇರೋ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯೋ ವಾರ್ಡಲ್ಲಿ ಅದನ್ನು ಉಳಿಸ್ಕೋಬೇಕು ಮೊದಲು. ಮತ್ತು ಮತ್ತೆ ಮತ್ತೆ ಮಾಡುವ ಕೆಲಸಗಳು, ಜನರಿಗೆ ಯಾವುದು ಬೇಡೋ ಅದನ್ನು ಅಂಥ ಕೆಲಸ ಮಾಡೋದು ಬಿಟ್ಟು ಜನರಿಗೆ ಏನು ಬೇಕೋ ಆ ಕೆಲಸನ ಮಾಡಬೇಕು, ಜನರ ಜೊತೆಯಲ್ಲಿ ಕೆಲಸ ಮಾಡಬೇಕು, ಅದೇ ನಮ್ಮ ಉದ್ದೇಶ. ಹೇಳಿ, ಬೇರೆ ಯಾರು ಮಾತಾಡಿ? ಆಮ್ ಆದ್ಮಿ ಗೆಲುವಿಗೆ ಕಾರ್ಯಕರ್ತರ ಸಂಭ್ರಮ, ಕಾರ್ಯಕರ್ತರದ್ದೇ ಏನು ಕೆಲಸ ಕಾರಣ ಅಂತ ಹೇಳ್ತಾರೆ. ಓಕೆ, ಸ್ಟಾರ್ಟ್. ಸೊ ಇದು ತಾವು ನೋಡ್ತಾ ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಏನು ಸಂಭ್ರಮ ಮಾಡ್ತಾ ಇದ್ದಾರೆ. ಇದು ಇದಕ್ಕೆ ಒಂದು ಕಾರಣ ಇದೆ, ಮುಖ್ಯವಾದ ಕಾರಣ. ನಮಗೆ ಏನು ಖುಷಿ, ನಾವು ಯಾವತ್ತಕ್ಕೆ ನಾವು ಇಷ್ಟು ಸಂಭ್ರಮ ಮಾಡ್ತಾ ಇದ್ದೀವಿ? ಈಗ ಏನು ದಿಲ್ಲಿಯಲ್ಲಿ ಉಚಿತವಾದ ಒಂದು ಸೌಲಭ್ಯಗಳಿತ್ತು, ಉಚಿತವಾದ ಒಂದು ಶಿಕ್ಷಣ ಇತ್ತು, ಈಗ ಪಂಜಾಬ್ ಜನರಿಗೂ ಸಿಗುತ್ತೆ. ಈಗ ಏನಲ್ಲಿನ ದಿಲ್ಲಿಯ ಜನಕ್ಕೆ ಪ್ರತಿಯೊಂದು ಮೂಲಭೂತ ಸೌಲಭ್ಯ ಅವ್ರ ಮನೆಯವರೆಗೆ ತಲುಪ್ತಾ ಇತ್ತು, ಅದು ಪಂಜಾಬ್ ಅಂತ. ಏನು ಪಂಜಾಬಲ್ಲಿ ಮಾಫಿಯಾ ಹರಡಿತು, ಈಗ ಈ ದಿನದಿಂದ ಪಂಜಾಬಲ್ಲಿ ಇರಲ್ಲ. ಜನ ಆಮ್ ಆದ್ಮಿ ಪಾರ್ಟಿ ಕಡೆ ನೋಡಿದ್ದಾರೆ. ಆಮ್ ಆದ್ಮಿ ಪಾರ್ಟಿಗೆ ಒಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಡಿ ಅಂತ ಕೇಳ್ತದೆ. ಅವಕಾಶ ಕೊಟ್ಟಿದೆ, ಈಗ ನಮ್ಮ ಮೇಲೆ ಒಂದು ಭರವಸೆ ತೋರಿಸಿದೆ. ಆ ಭರವಸೆಯನ್ನು ಪೂರ್ಣ ಮಾಡೋದು ನಮ್ಮ ಜವಾಬ್ದಾರಿ. ಆಮ್ ಆದ್ಮಿ ಪಾರ್ಟಿಯವರು ಸಂಭ್ರಮಿಸ್ತಾ ಇರೋದು ಜನಸಾಮಾನ್ಯರಿಗೆ ಎಲ್ಲ ಥರದ ಸೌಲಭ್ಯಗಳು ಸಿಗುತ್ತೆ. ಈಗ ಆ ಒಂದು ಸೌಲಭ್ಯಗಳು, ಆ ಒಂದು ಅಲ್ಲಿನ ಗೆಲುವು ನೋಡಿ ಬೆಂಗಳೂರಿನ ಜನ. ಓಕೆ, ಇವರು ಮಾಡಬಹುದು, ದುಡ್ಡಿಲ್ದಿರ ರಾಜಕಾರಣ ಆಗಬಹುದು, ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ದಿರ ಜನ ಬಂದು ಪಾಲಿಟಿಕ್ಸ್ ಮಾಡಬಹುದು. ನಮ್ಮಂತ ನಿಮ್ಮಂತ ಅವರು ಜನರಲ್ ಪಬ್ಲಿಕ್ ಬಂದ್ಬಿಟ್ಟು ಹೋರಾಟ ಮಾಡಿ ಒಂದು ಇದು ಒಂದು ಆಮ್ ಆದ್ಮಿ ಪಾರ್ಟಿ ಅಂತ ಒಂದು ಏನು ಕಟ್ಕೊಂಡಿದೆ ಅದು ಗೆಲ್ಲಬಹುದು ಅಂತ ಏನು ಗ್ಯಾರಂಟಿ ಬಂದಿದೆ. ಹಾಗಾಗಿ ಜನ ಸಾಮಾನ್ಯರು ಗೆದ್ದೇ ಗೆಲ್ತೀವಿ. ದಿಲ್ಲಿಯಲ್ಲಿ ಹೇಗಿದ್ದಿದ್ದೀವಿ, ಪಂಜಾಬಲ್ಲಿ ಹೇಗಿದ್ದಿದ್ದೀವಿ, ಗೋವಾಲ್ಲೂ ಕೂಡ ನಾವು ಓಪನ್ ಮಾಡಿದ್ದೀವಿ ನಮ್ಮ ಅಕೌಂಟು. ಹಾಗೆಯೇ ಬೆಂಗಳೂರಿನ BBMPಯ ಸಮಯ ಬಂದಿದೆ, ಹಾಗಾಗಿ ಆ ಸಂಭ್ರಮ. ಸರ್, ಇವಾಗ ಈ ಪಂಜಾಬ್ ಗೆಲುವಿಂದ ಇಲ್ಲಿರೋ ಭ್ರಷ್ಟಾಚಾರ ರಾಜಕಾರಣಿಗಳು ಒಂದು ಮೆಸೇಜು, ಇಷ್ಟು ದಿವಸ ನೀವು ಭ್ರಷ್ಟಾಚಾರ ಮಾಡಿ ನಾವೇ ದುಡ್ಡು ಹಾಕಿ ನಾವೇ ಗೆಲ್ತೀವಿ ಅಂತ ಹೇಳ್ಕೊಂಡಿರ್ತಾ ಇದ್ರಲ್ಲ, ಇಲ್ಲಿ ಪಂಜಾಬಿಂದ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ನಿಮಗೆ. ಇವಾಗ ನೀವು ಭ್ರಷ್ಟಾಚಾರ ಬಿಟ್ಟಿಲ್ಲ ಅಂದರೆ ಚೇರ್ಗಳು ಬಿಟ್ಟು ಮನೆಗೆ ಹೋಗಬೇಕಾಗ ಪರಿಸ್ಥಿತಿ ಬರುತ್ತೆ ನಿಮ್ಮದು. ನಮಸ್ತೆ, ನಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ, KRPuram ವಾರ್ಡ್ ನಂಬರ್ 52 ಅಧ್ಯಕ್ಷ. ಏನಿವಾಗ ಪಂಜಾಬ್ ಗೆದ್ದಿದೆ, ನೆಕ್ಸ್ಟ್ ಬೆಂಗಳೂರಲ್ಲಿ BBMP ಎಲೆಕ್ಷನಲ್ಲಿ ನಾವು ಖಾತೆ ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀವಿ ನಾವು ಹೆಂಗೆ ರಾಜಕೀಯ ಹೆಂಗೆ ಮಾಡಿ ಜನಗಳಿಗೆ ಸೇವೆ ಹೆಂಗೆ ಮಾಡಬೇಕು ಅಂತ. ಲಕ್ಷ ಕೋಟಿಗಳು ಮನೆಗೆ ತುಂಬ್ಕೊಳ್ಳೋದಲ್ಲ ಸ್ವಾಮಿ. ಡೆಲ್ಲಿಲಿ ನೋಡಿ, ಒಳ್ಳೊಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳು, ಸರ್ಕಾರಿ ಸ್ಕೂಲ್ಗಳು, ಸ್ವಿಮ್ಮಿಂಗ್ ಪೂಲು, ಒಳ್ಳೊಳ್ಳೆ ಅಥ್ಲೆಟಿಕ್ಸ್ ಕೆಲಸಗಳು, ಎಲ್ಲೆಲ್ಲ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ನಾವು ಬೆಂಗಳೂರಲ್ಲೂ ಆಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾರಿಗೂ ಹಣ ಹಂಚಲ್ಲ, ದುಡ್ಡು ಹಂಚಲ್ಲ, ಎಂಡ ಹಂಚಲ್ಲ, ಮತ್ತೊಂದು ಇತ್ತೊಂದು ನಿಮಗೆ ಫ್ರೀ ಕೊಡ್ತೀನಿ ಅಂತ ಹೇಳಲ್ಲ. ಡೆಲ್ಲಿಲಿ ಏನು ಕೆಲಸ ಆಗಿದೆ, ಒಬ್ಬ MLA 4000 ಯೂನಿಟ್ ಕರೆಂಟ್ ಕೊಡ್ತಾರೆ ಅಂದರೆ ಜನಸಾಮಾನ್ಯ 200 ಯೂನಿಟ್ ಕರೆಂಟ್ ಕೊಡೋದಲ್ಲಿ ಏನು ತಪ್ಪಿದೆ? ನನ್ನ ಒಂದು ಪ್ರಶ್ನೆ, ಏನು ತಪ್ಪಿದೆ? 20,000 ಲೀಟ್ರ್ ಕುಡಿಯೋ ನೀರು ಕೊಡ್ತಾ ಇದ್ದಾರೆ, 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಫ್ರೀ ಎಜುಕೇಷನ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲ್ಸ್ನ ಸರ್ಕಾರಿ ಸ್ಕೂಲ್ಗಳಲ್ಲಿ ಮಾಡ್ತಾಯಿದ್ದಾರೆ. ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ದಾರೆ ಡೆಲ್ಲಿಲಿ, ಮತ್ತು 200 ಟೆಸ್ಟ್ ಸರ್ಕಾರಿ ಮೊಹಲ್ಲಾ ಕ್ಲಿನಿಕ್ಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿ 200 ಉಚಿತ ಟೆಸ್ಟ್ಗಳು. ನೀವು ಒಂದು ಇಕೋ ಮಾಡಿಸ್ಬೇಕು, ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಅಥವಾ ಒಂದು ಎಕ್ಸ್ರೇ ಮಾಡಿಸ್ಬೇಕು ನೀವು ಅಂದರೆ, ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ದುಡ್ಡು 200 ಟೆಸ್ಟ್ ಫ್ರೀ ಇದೆ ಡೆಲ್ಲಿಲಿ. ಅದನ್ನೇ ನಾವು ಇಲ್ಲಿ ನಮಗೆ ನೀವು ಏನು ನಮಗೆ ಆಶೀರ್ವಾದ ಮಾಡಿದ್ರೆ ಬೆಂಗಳೂರಲ್ಲೂ ಕರ್ನಾಟಕದಲ್ಲೂ ನಾವು ಮಾದರಿ ಕರ್ನಾಟಕ, ಮಾದರಿ ಬೆಂಗಳೂರಿನ ಮಾಡಿ ತೋರಿಸ್ತೀವಿ. BBMPಲಿ ಖಂಡಿತವಾಗಿ ನಮ್ಮ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ.